ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ಡೇ ಪುನೀತ್ ರಾಜ್ಕುಮಾರ್ ಸರ್ಗೆ. ಆ್ಯಕ್ಚುಲಿ ತುಂಬ ಬೇಜಾರಾಗುತ್ತೆ, ಯಾಕೆಂದರೆ ಪ್ರತಿ ಸಲ ಅವ್ರ ಫಿಲಮ್ ರಿಲೀಸ್ ಆದಾಗಲೂ ಫಸ್ಟೇ ಫಸ್ಟ್ ಶೋ ಬಂದು ವೀರೇಶಲ್ಲಿ ನೋಡ್ತಾ ಇದ್ರು ಅವರು, ಬಟ್ ಇವಾಗ ಅವರಿಲ್ಲದೆ ನಾವು ನೋಡಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ತುಂಬ ಬೇಜಾರಾಗುತ್ತೆ, ಆದರೆ ಇದೆಲ್ಲ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಅವರು ಯಾವತ್ತೂ ನಮ್ಮನ್ನ ಬಿಟ್ಟೋಗಿದ್ದಾರೆ ಅಂತಲೇ ಅನಿಸ್ತಾ ಇಲ್ಲ, ಯಾರೂ ಆ ಥರ ಅಂದ್ಕೊಂಡು ಇಲ್ಲಿ ಬರ್ತಿಲ್ಲ, ಎಲ್ಲರೂ ಇಲ್ಲೇ ಇದ್ದಾರೆ, ಪುನೀತ್ ಸರ್ ಬರ್ತಾರೆ ಅಂತಲೇ ಅಂದ್ಕೊಂಡು ಬಂದಿದ್ದೀವಿ. ಸೊ ಇಲ್ಲಿ ಪುನೀತ್ ಸರ್ ಇಲ್ಲೇ ಇದ್ದಾರೆ, ಹಾಗೆ ನಮ್ಮ ಜೊತೆನೂ ಯಾವಾಗಲೂ ಇರ್ತಾರೆ. ಯಾವ ಗುಣ ಇಷ್ಟ ಆಗಲ್ಲ ಪುನೀತ್ ಸರ್, ಯಾವುದು ಅವ್ರಿಗೆ ಕೆಟ್ಟ ಗುಣ ಅನ್ನೋದೇ ಇಲ್ಲ, ಅವರು ದೇವ್ರಿದ್ದಂಗೆ. ಅವರು ಅವ್ರದಲ್ಲಿ ಯಾವ್ದು ಇಷ್ಟ ಅಂತ ಹೇಳಕ್ಕಾಗಲ್ಲ, ಅವರೇ ದೇವ್ರು. ತುಂಬ ಜೇಮ್ಸ್ ಆ್ಯಕ್ಚುಲಿ ಫಸ್ಟಿಂದನೂ ತುಂಬ ವೇಟ್ ಮಾಡ್ತಾ ಇದ್ವಿ, ಬಟ್ ಅವರಿಲ್ಲದೆ ಈ ಫಿಲಮ್ ರಿಲೀಸ್ ಆಗುತ್ತೆ ಅಂತ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟೇ. ಯಾವತ್ತೂ ಬಿಟ್ಕೊಡ್ಬೇಡಿ, ಪುನೀತ್ ಸರ್ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ. ಪುನೀತ್ ಸರ್ ಜೊತೆಗಿರೋದೆ ಜೀವ ಎಂದಿಗಿಂತ ಜೀವಂತ ಅಂತ ಅವರೇ ಹೇಳಿದ್ದಾರೆ. ಸೊ ಅದನ್ನೇ ಪಾಲಿಸೋಣ ಅಷ್ಟೇ.